ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರವೆ ಬರ್ಫಿಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಗರ್ಗರಿಯಾಗಿರುತ್ತೆ ಮೈಸೂರು ಪಾಕ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ರವೆ ಬರ್ಫಿ ಕೂಡ ಇಷ್ಟ ಆಗುತ್ತೆ ಬರ್ಫಿ ಮಾಡೋದಕ್ಕೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಕಾಲು ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪೆ ಬೇಕು ಅಂತ ಎಲ್ಲ ನೀವು ರವೆ ಹುರಿಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತುಪ್ಪನೇ ಹಾಕೊಳ್ಳಿ ಎರಡು ಸ್ಪೂನ್ ಹಾಕಿದ್ರೂ ನಡೆಯುತ್ತೆ ಅಥವಾ ತುಪ್ಪನೇ ಇಲ್ಲ ಅಂತ ಅಂದರೆ ಎಣ್ಣೆಲ್ಲೂ ಸಹ ಈ ಬರ್ಫಿಯನ್ನು ಮಾಡಬಹುದು ತುಪ್ಪ ಕರಗಿದೆ ಇವಾಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂದರೆ ಹೋಳಿಗೆ ರವೆ ಸಣ್ಣ ರವೆ ಅಂತ ಹೇಳ್ತಾರಲ್ಲ ಅದು ಉಪ್ಪಿಟ್ಟು ರವೆಲೆಲ್ಲ ಚೆನ್ನಾಗಲ್ಲ ಇದು ಸ್ವಲ್ಪ ತುಪ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಪೂರ್ತಿಯಾಗಿ ಲೋ ಫ್ಲೇಮ್ನ ಮಾ ಮಾಡಿಬಿಟ್ಟು ಈ ಚಿರೋಟಿ ರವೆ ಏನು ತೊಗೊಂಡಿದ್ನಲ್ಲ ಒಂದು ಕಪ್ಪು ಅದನ್ನು ಸೇರಿಸಿ ಲೋ ಫ್ಲೇಮ್ನಲ್ಲಿ ಹುರಿಬೇಕು ಇದನ್ನು ರವೆ ಚೆನ್ನಾಗಿ ಘಮ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ರವೆ ತುಂಬ ಜಾಸ್ತಿ ಬೇಡ ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಆಗಿದೆ ಚೆನ್ನಾಗಿ ಹುರಿದಿದ್ದೀನಿ ರವೆಯನ್ನು ಪೂರ್ತಿ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಖಂಡಿತವಾಗ್ಲೂ ಚೆನ್ನಾಗಲ್ಲ ನೋಡಿ ಇವಾಗ ರವೆ ಘಮ ಬರ್ತಿದೆ ಹಾಗೇ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾಗೇ ಇರೋಣ ಪ್ಯಾನ್ ತುಂಬ ಬಿಸಿ ಇರುತ್ತೆ ಹಾಗಾಗಿ ಬಿಟ್ಬಿಟ್ರೆ ಹಾಗೇ ತಳಹತ್ತಿದಂಗೆ ಆಗ್ಬಿಡುತ್ತೆ ಇವಾಗ ಬೇರೆ ಒಂದು ಪ್ಯಾನ್ಗೆ ನಾನು ಒಂದು ಕಪ್ನಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಮ್ಮಿ ಇದೆ ಸಮಸಮ ಹಾಕೊಂಡ್ರೂ ಪರವಾಗಿಲ್ಲ ಸಕ್ಕರೆ ಒಂದು ಕಪ್ಗೆ ಒಂದು ಸ್ಪೂನ್ ಕಮ್ಮಿ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಮೊದಲಿಗೆ ಸಕ್ಕರೆಯನ್ನು ಕರಗಿಸ್ಕೊಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಸಕ್ಕರೆ ಕರಗದ ನಂತರ ಹೈ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಒಂದೆಳೆ ಪಾಕ ಮಾಡ್ಕೋಬೇಕು ಇದಕ್ಕೆ ರವೆ ಬರ್ಫಿಗೆ ಪಾಕ ನಮಗೆ ಒಂದೆಳೆ ಪಾಕ ಬರಬೇಕು ಅನ್ ಅಥವಾ ಸ್ವಲ್ಪ ಅಂಟಂಟ್ ಪಾಕ ಅಂತೀವಲ್ಲ ಆ ರೀತಿ ಬರಬೇಕು ನೋಡಿ ಐದು ನಿಮಿಷ ಆಗಿದೆ ಇವಾಗ ಯಾವ ರೀತಿ ಪಾಕ ಬಂದಿದೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ವ ನೀಟಾಗಿ ಒಂದೆಳೆ ಪಾಕ ಬಂದಿದೆ ಇದಕ್ಕಿಂತ ಗಟ್ಟಿ ಆಗಿಬಿಡ್ತು ಪಾಕ ಅಂದರೆ ಬಹಳ ಬೇಗ ಸೆಟ್ಟಾಗಿಬಿಡುತ್ತೆ ಪುಡಿ ಪುಡಿ ಆದಂಗೆ ಆಗಿಬಿಡುತ್ತೆ ಬರ್ಫಿ ಚೆನ್ನಾಗಿ ಬರೋಲ್ಲ ಇವಾಗ ಸಕ್ಕರೆ ಪಾಕನ ತೆಗೆದು ಮತ್ತೆ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮ್ನಲ್ಲೇ ಇಟ್ಬಿಡಿ ಮೊದಲಿಗೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ರವೆ ಹುರಿದಂಥ ಪಾತ್ರೆ ಇಟ್ಟು ಅದಕ್ಕೆ ಈ ಬಿಸಿ ಬಿಸಿ ಸಕ್ಕರೆ ಪಾಕನ ಹಾಕಬೇಕು ಕಂಪ್ಲೀಟಾಗಿ ಸಕ್ಕರೆ ಪಾಕನ ಹಾಕಿ ನೀಟಾಗಿ ಗಂಟಿಲ್ಲದೇ ಇರೋ ರೀತಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಲ್ಲೇ ಬರ್ಫಿನ ಮಾಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಬೇಗನೆ ಆಗಿಬಿಡತ್ತೆ ಅಂದರೆ ನಮಗೆ ಕರೆಕ್ಟಾಗಿ ಹದ ಗೊತ್ತಾಗಲ್ಲ ಹೈ ಫ್ಲೇಮಲ್ಲಿ ಬೇಗ ಆಗುತ್ತೆ ಆದರೆ ಹದ ಗೊತ್ತಾಗಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಆವಾಗ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಪೂರ್ತಿ ಬರ್ಫಿ ತಳ ಬಿಟ್ಟು ಗಟ್ಟಿ ಗಟ್ಟಿ ಆಗೋ ತನಕ ನಾವು ಕುದಿಸ್ತಾ ಇರಬೇಕು ಇದನ್ನು ಕಂಪ್ಲೀಟಾಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದೋದಂಗಾಗ್ಬಿಡುತ್ತೆ ನೋಡಿ ಒಂದು ಐದು ನಿಮಿಷಕ್ಕೆಲ್ಲ ಈ ರೀತಿ ಗಟ್ಟಿ ಆಗುತ್ತೆ ಒಂದು ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೆ ಇದಕ್ಕೆ ಸ್ವೀಟ್ ಆಗಿರೋದ್ರಿಂದ ಫ್ಲೇವರ್ಗೋಸ್ಕರ ಒಂದು ಅರ್ಧ ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಂದರೆ ನೀವು ತುಪ್ಪದಲ್ಲಿ ಹುರಿದಂಥ ಡ್ರೈ ಫ್ರೂಟ್ಸ್ನ ಸಹ ಹಾಕ್ಬೋದು ರವೆ ಬರ್ಫಿ ಯಾವಾಗ್ಲೂ ಆಗಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಪರ್ಫೆಕ್ಟ್ ಹದ ಯಾವ ರೀತಿ ಇರಬೇಕು ರವೆ ಬರ್ಫಿದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಸೌಟ್ ನ ಈ ರೀತಿ ಕೈಯಾಡಿಸ್ತಾ ಇದ್ರೆ ಒಳಗಡೆ ಗೂಡ್ ಗೂಡ್ ತರ ಆಗ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ ಯಾವ ರೀತಿ ಮೈಸೂರು ಪಾಕ್ ಹದ ಬರುತ್ತೆ ನೋಡಿ ಗೂಡ್ ಗೂಡ್ ತರ ಆಗಿ ಲೈಟ್ ಆಗುತ್ತೆ ಮಿಕ್ಸ್ಚರ್ ಇದು ಪರ್ಫೆಕ್ಟ್ ಹದ ಇದ್ದೀರಾ ಅಲ್ವಾ ಪ್ಯಾನ್ನ ಸಹ ಬಿಟ್ಟು ಬರ್ತಾ ಇದೆ ಈ ಹದನ ಮಿಸ್ ಮಾಡಲೇಬಾರ್ದು ಬರ್ಫಿ ಮಾಡಬೇಕಾದ್ರೆ ಇವಾಗ ಬರ್ಫಿ ಹದ ಕರೆಕ್ಟಾಗಿ ಆಗಿದೆ ತಕ್ಷಣ ಸ್ಟವ್ನ ಆಫ್ ಮಾಡಿ ಯಾವುದಾದ್ರೂ ಒಂದು ಪ್ಲೇಟ್ ಅಥವಾ ಟ್ರೇಗೆ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೊಂಡಿರಿ ಅದಕ್ಕೆ ಇದು ಕಂಪ್ಲೀಟಾಗಿ ಹಾಕ್ಬಿಟ್ಟು ನೀಟಾಗಿ ಸೆಟ್ ಮಾಡಬೇಕು ಇವಾಗ ನೋಡಿ ನೀಟಾಗಿ ಸೆಟ್ ಮಾಡಿ ಒಂದು ಎರಡು ನಿಮಿಷ ಬಿಡಿ ಅಷ್ಟೇ ಎರಡು ನಿಮಿಷಕ್ಕೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಇನ್ನೂ ಬಿಸಿ ಇದೆ ಇದು ಎರಡೇ ನಿಮಿಷ ಬಿಟ್ಟಿರೋದು ನಾನು ಬಿಸಿನಲ್ಲೇ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಬಿಡ್ಬೇಕು ತಣ್ಣಗಾದ್ಮೇಲೆ ಇದು ಪೀಸಸ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಬಿಸಿ ಇದ್ದಾಗಲೇ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಪೀಸಸ್ ಆಗಿ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ಅರ್ಧ ಗಂಟೆ ಆಗಿದೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಆ ಪ್ಲೇಟನ್ನ ಈ ರೀತಿ ಯಾವುದಾದ್ರೂ ಇನ್ನೊಂದು ಪ್ಲೇಟ್ಗೆ ಈ ರೀತಿ ಉಲ್ಟಾ ಮಾಡಿದ್ರೆ ನಾವು ತುಪ್ಪ ಎಲ್ಲ ಸವರಿಟ್ಟಿರ್ತೀವಲ್ವಾ ನೋಡಿ ಪ್ಲೇಟ್ಗೂ ಸ್ವಲ್ಪ ಅಂಟ್ಕೊಳ್ದೆನೆ ರಿಮೂವ್ ಆಗುತ್ತೆ ಬರ್ಫಿ ಪೀಸಸ್ ಹಾಗೆಯೇ ಇವಾಗ ಇದನ್ನು ಪೀಸಸ್ನ ನಾವು ಎಲ್ಲಿಗೆ ಕಟ್ ಮಾಡಿರ್ತೀವಿ ಅಲ್ಲಿಗೆ ಇದನ್ನು ಮುರಿದ್ರೆ ಸಾಕು ನೀಟಾಗಿ ಪೀಸಸ್ ರಿಮೂವ್ ಆಗುತ್ತೆ ಅದನ್ನೇನು ಕಟ್ ಮಾಡಿ ಚಾಕುವಿನಿಂದ ತೆಗಿಬೇಕು ಅಂತೇನಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಟ್ ಇದೆ ಪುಡಿ ಪುಡಿ ಸಹ ಇಲ್ಲ ಹಾಗೆ ಒಂಥರ ಅಂಟು ಥರ ಬರುತ್ತೆ ನೋಡಿ ಆ ರೀತಿಯೂ ಇಲ್ಲ ಕರೆಕ್ಟಾಗಿ ಗರಿ ಗರಿಯಾಗಿ ಬಂದಿದೆ ರವೆ ಬರ್ಫಿ ಮಾತ್ರ ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಆಗಿಬಿಡುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆಯೇ ರವೆ ಸಕ್ಕರೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ತುಪ್ಪ ನಾನು ಹಾಗೆ ತುಪ್ಪನೇ ಹಾಕಬೇಕು ಅಂತ ಎಲ್ಲ ಎಣ್ಣೆಲ್ಲೂ ಸಹ ಈ ಬರ್ಫಿ ಕರೆಕ್ಟಾಗಿ ಮಾಡ್ಬೋದು ನೋಡಿ ಇವಾಗ ಪೀಸಸ್ನ ರೆಡಿ ಮಾಡಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಯಾವ ರೀತಿ ಗೂಡು ಗೂಡಾಗಿ ಬಂದಿದೆ ಅಂತ ತೋರಿಸ್ತೀನಿ ಇವಾಗ ಆಗಿರುತ್ತೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ಬಹಳ ಬೇಗ ಮಾಡೋವಂಥ ಬರ್ಫಿ ರೆಸಿಪಿ ಇದು ತುಂಬ ಗಟ್ಟಿಯಾಗಿನೂ ಸಹ ಇಲ್ಲ ಹಾಗೆ ಹಾಲೇನೂ ಉಪಯೋಗಿಸ್ತಾ ಇರೋ ಕಾರಣ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಚೆನ್ನಾಗಿ ಇಟ್ಕೊಂಡು ತಿನ್ಬೋದು ನೋಡಿ ಒಳಗಡೆ ಮೈಸೂರು ಪಾಕ್ ಥರ ಗೂಡಾಗಿದೆ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು